ಸ್ನೇಹ್ ಶ್ಯಾಮರವರು ನಮ್ಮ ಕಾರ್ಯಕ್ರಮಕ್ಕೆ ಕರೆದಾಗ ಪ್ರೀತಿಪೂರ್ವಕವಾಗಿ ಬಂದಿದ್ದಾರೆ ಮೂಲತಃ ಇವರು ಮೈಸೂರಿನವರೇ ಯಾಕಂದ್ರೆ ಸ್ನೇಹ್ ಶ್ಯಾಮ ಅಂದರೆ ಮೃತ್ಯುಂಜಯವನ್ನು ಮುಷ್ಟಿಯಲ್ಲೇ ಇಟ್ಟುಕೊಂಡವರು ಅಂತ ಒಂದು ಹಾವು ಇಡಬೇಕಂದ್ರೆ ಸುಮ್ಮನೆ ಅಲ್ಲ ಹಾಗೆ ಇವರು ತಮ್ಮ ಸ್ನೇಹಿತ ಅವರು ಸ್ನೇಹ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತಕ್ಕಂಥದ್ದು ಬಹಳ ತೂಕದ ವ್ಯಕ್ತಿತ್ವಕ್ಕೆ ಅಳತೆ ಮೀರಿದ್ದು ಯಾಕೆಂದ್ರೆ ಸ್ನೇಹ್ ಶ್ಯಾಮರ ಸಾಮಾಜಿಕ ಕೆಲಸಗಳು ಒಂದಲ್ಲ ಎರಡಲ್ಲ ಎಷ್ಟೋ ಜನರಿಗೆ ಎಷ್ಟೋ ವಿರುದ್ಧ ಆಶ್ರಯ ಆಗಿದ್ದಾರೆ ಸ್ನೇಹ ಅಷ್ಟೇ ಅಲ್ಲ ಮನೆಯಲ್ಲಿ ಒಂದು ಮಿನಿ ಜೋನ ಇಟ್ಟುಕೊಂಡು ಮನೆಯಲ್ಲಿರೋ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅಂದರೆ ಅವೆಲ್ಲವನ್ನು ಕೂಡ ಸಾಕ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಪಕ್ಷಿಗಳಿಗೆ ಸ್ನೇಹಿ ತಂದೆ ತಾಯಿಯಾಗಿ ಪೋಷಿಸಿಕೊಂಡು ಬರ್ತಾ ಇದ್ದಾರೆ ಜನರಲ್ಲಿ ತುಂಬ ಅರಿವನ್ನು ಮೂಡಿಸ್ತಾ ಇದ್ದಾರೆ ನಾವು ಹೇಗೆ ಪರಿಸರ ಉಳಿಸ ಪರಿಸರವನ್ನು ಹೇಗೆ ಉಳಿಸ್ಬೇಕು ಬೆಳೆಸ್ಬೇಕು ಮತ್ತು ಅನಾಥ ಪ್ರಾಣಿಗಳನ್ನು ನಾವು ಹೇಗೆ ಸಂರಕ್ಷಿಸ್ಬೇಕೆಂಬತ್ತ ಮುಂದಿನ ಯುವ ಪೀಳಿಗೆಗೆ ಅತ್ಯಂತ ಸಾತ್ವಿಕವಾಗಿ ಕೊಡ್ತಾ ಇದ್ದಾರೆ ಇಂಥ ಒಬ್ಬ ದೊಡ್ಡ ವ್ಯಕ್ತಿ ಇವತ್ತು ನಮ್ಮ ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅವರಿಗೆ ಸ್ವಾಗತ ಸುಸ್ವಾಗತ ಸ್ನೇಹ್ ಶಾಮರ್ ಅವರಿಗೆ ಪ್ರಕೃತಿ ಮನುಷ್ಯನ ಆಸೆಗಳನ್ನು ಮಾತ್ರ ಪೂರೈಸಬಲ್ಲದೇ ವಿನ ದುರಾಸೆಗಳನ್ನೆಲ್ಲ ಪರಿಸರ ಎಂದರೆ ಕೇವಲ ಫರ್ನಿಚರ್ ಮಾಡುವ ದಿಮ್ಮಿಗಳಲ್ಲ ಅದು ಭೂಮಿಯ ಶ್ವಾಸಕೋಶ ನದಿಗಳ ಉಗಮಸ್ಥಾನ ಮಣ್ಣಿನ ರಕ್ಷಣೆಯ ಖಜಾನೆ ಪ್ರಾಣಿ ಪಕ್ಷಿಗಳ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಬುದ್ಧಿವಂತ ಪ್ರಾಣಿ ಅಂಥ ಬುದ್ಧಿವಂತ ಪ್ರಾಣಿಗಳಲ್ಲಿ ಉಳಿದೆಲ್ಲ ಪ್ರಾಣಿಗಳ ರಕ್ಷಣೆಯನ್ನು ಮಾಡುವಂಥ ಕೈಂಕಾರ್ಯವನ್ನು ಬದ್ಧತೆಯನ್ನು ಹೊಂದಿರತಕ್ಕಂಥ ಸ್ನೇಕ್ ಶ್ಯಾಮರವರಿಗೆ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಗಾಯು ಗ್ಲಿಟಿಸ್ ಚಾನೆಲ್ನ ಮಾಲೀಕರಾದಂಥ ಗಾಯತ್ರಿ ರವಿಯವರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸಿ ವೇದಿಕೆ ಮೇಲೆ ನಮ್ಮೆಲ್ಲ ಸ್ಮೃತಿ ಪಡಲಗೆ ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ಹೇಳ್ಬೇಕಾಗಿ ತಮ್ಮ ಅತಿಥಿ ನುಡಿಗಳನ್ನು ಅರ್ಪಿಸಬೇಕಾಗಿ ಸ್ನೇಹ್ ಶಾಮರವರಿಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತೇನೆ ಆಸೀನರಾಗಿರ್ತಕ್ಕಂಥ ಸ್ನೇಹ ಶಾಮ್ ಮಾಡುವ ಹೃದಯಪೂರ್ವಕ ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ ತುಂಬ ತಡವಾಗಿ ಬಂದೆ ಯಾಕೆಂದರೆ ನನಗೆ ಮನೇಲಿ ಆ ಥರ ಒತ್ತಡಗಳಿತ್ತು ಮ ನಮ್ಮ ಮನೆಯಲ್ಲಿ ಗೋಶಾಲೆ ಇರೋದ್ರಿಂದ ನಿನ್ನೆ ಗ್ರಹಣ ಇತ್ತು ನಿಮಗೆ ಗೊತ್ತು ಗ್ರಹಣ ಸ್ನಾನ ಮಾಡಿ ದೇವರಿಗೆಲ್ಲ ಅಭಿಷೇಕ ಮಾಡಿ ಹಸುಗಳಿಗೆಲ್ಲ ನೋಡಿಕೊಂಡು ಪ್ರಾಣಿಗಳೆಲ್ಲ ನೋಡ್ಕೊಂಡು ಬರೋದು ಇಸೊತ್ತಾಯಿತು ದಯವಿಟ್ಟು ಕ್ಷಮೆ ಇರಲಿ ಅಂತ ಕ್ಷಮೆ ಕೇಳ್ಕೊತೀನಿ ಇವತ್ತಿನ ದಿನ ನಮ್ಮ ಗಾಯಸ್ ಗ್ಲಿಟ್ಸ್ ಇವರು ನಮ್ಮ ಗ್ರಾಮೀಣ ಸೊಗಡಲ್ಲಿ ಏನೇನು ಸಿಗುತ್ತೆ ಅದನ್ನು ಹೆಕ್ಕಿ ಹೆಕ್ಕಿ ಎಲ್ಲ ಕಡೆ ಹೋಗಿ ಅವರ ಒಂದು ಚಿತ್ರಣವನ್ನು ಮಾಡಿ ಅವರ ಒಂದು ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ಪ್ರಸಾರ ಮಾಡ್ತಿದ್ದಾರೆ ಇವತ್ತೇನಾಗಿದೆ ಅಂದರೆ ಎಲ್ರಿಗೂ ಆಧುನೀಕರಣ ಬೇಕು ಆ ಆಧುನೀಕರಣದಿಂದ ಏನಾಗ್ತಿದೆ ಅಂದರೆ ನಮ್ಮ ಗ್ರಾಮೀಣ ಸೊಗಡು ಹಾಗೂ ಸೊಬಗು ಹಾಳಾಗ್ತಾ ಇದೆ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ತೆಂಟು ಎರಡು ಸಾವಿರದ ತನಕ ಹಳ್ಳಿಗಳಿಗೆ ಹಾವು ರಕ್ಷಣೆ ಮಾಡಕ್ಕೆ ಹೋಗ್ತಿದ್ದೆ ತುಂಬ ಖುಷಿಯಾಗೋದು ಯಾಕೆ ಅಂದರೆ ಅಲ್ಲಿ ಒಂದು ತೊಟ್ಟಿ ಮನೆ ಒಂದು ಹೆಂಚಿನ ಮನೆ ಒಂದು ನಾಡು ಹೆಂಚಿನ ಮನೆ ಅದೆಲ್ಲ ಕಾಣಿಸ್ತಿತ್ತು ಗುಬ್ಬಚ್ಚಿಗಳು ಕಾಣಿಸ್ತಿತ್ತು ಯಾಕೆ ಅಂದರೆ ಆ ಹೆಂಚಿನ ಮನೆಗಳಲ್ಲಿ ಗುಬ್ಬಚ್ಚಿಗಳು ಮನೆ ಕಟ್ಕೋತಿತ್ತು ಅಜ್ಜಿರು ಅಥವಾ ಅಮ್ಮಂದರು ಭತ್ತ ಆರಿಸ್ತಿದ್ರು ಅಕ್ಕಿ ಆರಿಸ್ತಿದ್ರು ಅದ್ರಲ್ಲಿ ಬೀಜ ಸಿಗೋದು ಅದನ್ನ ಎಸೆಯೋರು ಅವಾಗ ಅಂತ ತಿನ್ನಕ್ಕೆ ಹತ್ರ ಬರ್ತಿತ್ತು ಆವಾಗ ಒಂದು ಹಳ್ಳಿಯ ಮನೆಯಲ್ಲಿ ಒಬ್ಬ ಮುಖ್ಯಸ್ಥ ಗದ್ದೆಯಿಂದ ಮನೆಗೆ ಬಂದಾಗ ಊಟ ಕೂತಾಗ ಅವನ ಮುಂದೆ ಎರಡು ನಾಯಿಗಳು ಕೂತಿರೋದು ಅವ್ರೇನು ಮಾಡ್ತಿದ್ರು ಒಂದು ತುತ್ತು ಎರಡು ತುತ್ತು ಮೊದಲು ನಾಯಿಗೆ ಹಾಕೋರು ಆಮೇಲೆ ಇವ್ರು ಊಟ ಮಾಡೋರು ಆ ಸೊಬಗು ಹೋಗ್ತು ಸೊಗಡು ಹೋಯಿತು ಇವತ್ತು ನಮ್ಮ ಎಲ್ಲೋದರು ಕೆಮಿಕಲ್ ಕೆಮಿಕಲ್ ಇಲ್ಲದೆ ಬದುಕೋಕ್ಕೆ ಆಗ್ತಿಲ್ಲ ಆ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಯಾವುದೇ ತಗೊಳ್ಳಿ ಕೆಮಿಕಲ್ ಇಲ್ಲದೆ ಬೆಳೆಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಯಾಕೆಂದರೆ ಜನಕ್ಕೆ ಫಾಸ್ಟಾಗಿ ಬೇಕು ಎಲ್ಲ ಫಾಸ್ಟ್ ಬೇಕು ಇವತ್ತು ನೀವು ಹೋಟ್ಲಿಗೆ ಹೋಗ್ತೀರಾ ಸುಮಾರು ಒಂದು ಐವತ್ತು ಜನ ನಿಂತಿರ್ತಾರೆ ನೀವು ಹೋಗಿ ಟೋಕನ್ ಕೊಟ್ಟು ಬೇಗ ಕೊಡಿ ಎರಡು ಇಡ್ಲಿ ಅಂತೀರಾ ಹಿಂದೆಗಡೆ ಕಾಯ್ತಿರೋರು ಏನು ಮಾಡಬೇಕು ನಮ್ಮ ಅರ್ಜೆನ್ಸಿ ಎಲ್ಲ ಪಟ 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 ಆಗಲೇ ಆಗ್ಬಿಡಬೇಕು ಇವತ್ತಿನ ದಿನ ಸ್ನೇಹಿತರೆ ನಾನು ಮಾತಾಡ್ತಕ್ಕಂಥದ್ದು ಬೇಜಾರು ಮಾಡ್ಕೋಬೇಡಿ ಯಾವ ಥರ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಇಂಗ್ಲೀಷ್ ಮೆಡಿಸನ್ನು ಇಂಗ್ಲೀಷ್ ಕಲಿಯೋಕ್ಕೂ ಮುಂಚೆ ಆಂಗ್ಲ ಭಾಷೆ ಕಲಿಯೋಕ್ಕೂ ಮುಂಚೆ ಇದ್ದಿದ್ದೆ ನಮ್ಮ ದೇಶದ ಆಯುರ್ವೇದ ಹಿಂದಿನ ಕಾಲದಲ್ಲಿ ಯಾವ ಋಷಿ ಮುನಿಗಳು ಕೆಮಿಕಲ್ ಯೂಸ್ ಮಾಡ್ತಿರಲಿಲ್ಲ ಟೈಮ್ ಟೈಮ್ಗೆ ಊಟ ಮಾಡ್ತಿದ್ರು ಟೈಮ್ ಟೈಮ್ಗೆ ನಿದ್ದೆ ಮಾಡ್ತಿದ್ರು ಅದಕ್ಕೆ ನೂರು ನೂರೈವತ್ತು ಇನ್ನೂರು ವರ್ಷ ಆರೋಗ್ಯವಾಗಿ ಬದುಕ್ತಾ ಇದ್ರು ಹಿಂದೆ ನಿಮ್ಮ ತಾಯಿಯ ಕಾಲದಲ್ಲಿ ನಿಮ್ಮ ಅಮ್ಮನ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಮನೇಲಿರ್ತಕ್ಕಂಥ ಒಂದು ಹೆಣ್ಣುಮಗಳು ಫೈನಲ್ ಡಿಗ್ರಿಗೋ ಅಥವಾ ಸೆಕೆಂಡ್ ಇಯರ್ ಡಿಗ್ರಿಗೋ ಬಂದು ಇನ್ನೂ ದೊಡ್ಡೋಳಾಗಿಲ್ಲ ಅಂದಾಗ ತಲೆ ತಲೆ ಚಚ್ಕೋತಾ ಇದ್ರು ನೆಂಟರಿಗೆಲ್ಲ ಹೇಳ್ತಿದ್ರು ಏನು ಹಣೆ ಬರನೆ ಅವಳಿಗಿಂತ ಚಿಕ್ಕವಳು ದೊಡ್ಡೋಳಾಗ್ಬಿಟ್ಲು ಇನ್ನೂ ದೊಡ್ಡ ಅಂತ ತಲೆ ಚೆಚ್ಕೋತಾ ಇದ್ರು ಇವತ್ತಿನ ನಮ್ಮಂದ್ರು ತಲೆ ಚೆಚ್ಕೋತಾ ಇದಾರೆ ನನ್ನ ಮಗಳು ಮೂರನೇ ಕ್ಲಾಸ್ಗೆ ನಾಲ್ಕನೇ ಕ್ಲಾಸ್ಗೆ ದೊಡ್ಡೋಳಾಗ್ತಾ ಇದ್ದಾಳೆ ಅಂತ ಯಾಕೆ ಕಾರಣ ಏನು ನಾವೇ ಕಾರಣ ಮೂರು ವರ್ಷದ ಮಗು ನೀಚ ಕರೆ ಕರ್ಕೊಂಬಂದು ಏನ್ ಬೇಕು ಅಂತ ಕೇಳಿದ ತಕ್ಷಣ ಆ ಮಗು ಹೇಳುತ್ತೆ ನನಗೆ ಗೋಬಿ ಕೊಡ್ಸಮ್ಮ ಫ್ರೈಡ್ ರೈಸ್ ಕೊಡ್ಸಮ್ಮ ನೂಡಲ್ಸ್ ಕೊಡ್ಸಮ್ಮ ಮುಗಿದು ಕತೆ ಮಗು ಗಲಾಟೆ ಮಾಡ್ತು ರೀ ನಿಮ್ಮ ಮಗ ಗಲಾಟೆ ಮಾಡ್ತೇನೆ ನಿಮ್ಮ ಮಗಳು ಗಲಾಟೆ ಮಾಡ್ತಾರೆ ಅಂತ ತಕ್ಷಣ ಮೊಬೈಲ್ ಕೊಡೆ ಆರಾಮಾಗಿ ಸೈಲೆಂಟ್ ಆಗುತ್ತೆ ಅಂತ ಮೊಬೈಲ್ ಕೊಟ್ಟು ಕೂಡಿಸ್ತೀರಾ ನಾವು ಗಲಾಟೆ ಮಾಡಿದೆ ತೊಟ್ಲಿಗೆ ಗಿರ್ಗಿಟ್ಲೆ ಕಟ್ಟೋರು ಗಿಲ್ಕಿ ಕಟ್ಟೋರು ಗಿಲ್ಕಿ ಕೊಡೋರು ಆ ಸೌಂಡಿಗೆ ನಾವು ಮಲ್ಕೋತಿದ್ವಿ ಇವತ್ತು ಮಗುನ ತೊಡೆ ಮೇಲೆ ಹಾಕೊಂಡು ಉಳುಳಾಯಿ ಆ ಸೌಂಡೇ ಮರ್ತೋಗ್ಬಿಟ್ಟಿದೆ ಆ ಸೌಂಡೇ ಇಲ್ಲ ಮಗು ಹೇಗೆ ಮಲಗುತ್ತೆ ಮೊಬೈಲ್ಗೆ ಅಡಿಕ್ಷನ್ ಮಾಡಿಬಿಟ್ಟಿದ್ರ ಆ ಮೊಬೈಲ್ ಕೊಟ್ಟಿದ ತಕ್ಷಣ ಮಲಗುತ್ತೆ ನಮಗಿಂತ ಚೆನ್ನಾಗಿ ಆಪ್ರೇಟ್ ಮಾಡ್ತೆ ನಮಗಿಂತ ಚೆನ್ನಾಗಿ ಪ್ಯಾಟರ್ನ್ ಓಪನ್ ಮಾಡುತ್ತೆ ನಮ್ಮ ಪ್ಯಾಟರ್ನ್ ನಮಗೆ ಗೊತ್ತಿಲ್ಲ ಮರ್ತೋಗಿರುತ್ತೆ ಮಗುಗೆ ಫೋನ್ ಮಾಡಿ ಕೇಳಿದ್ರೆ ಅಂತ ಅದೇ ಓಪನ್ ಮಾಡಿಕೊಡುತ್ತೆ ಎಂಥ ಪರಿಸ್ಥಿತಿ ಬಂದಿದೆ ಹಿಂದಿನ ಕಾಲದಲ್ಲಿ ಯಾವುದೋ ಒಂದು ಹೆಣ್ಮಗಳಿಗೆ ಪಾಪ ಅವಳು ಅದೃಷ್ಟ ಚೆನ್ನಾಗಿಲ್ದೆ ಮಕ್ಕಳು ಆಗಲಿಲ್ಲ ಅಂದರೆ ಅವ್ಳಿಗೊಂದು ಪಟ್ಟ ಕಟ್ಟು ಕೂಡ್ಸಿಬಿಡೋರು ಒಂದು ಅರ್ಶನಾ ಕರಿತಿರ್ಲಿಲ್ಲ ಅವಳು ಮದ ಅವಳು ಮುಂದೆ ಮಗು ಹೋಗೋಕೆ ಬಿಡ್ತಿರ್ಲಿಲ್ಲ ಮಗು ಎತ್ಕೊಳಕ್ಕೆ ಬಿಡ್ತಿರ್ಲಿಲ್ಲ ಇಂಥ ಪರಿಸ್ಥಿತಿ ಇತ್ತು ಎಷ್ಟು ಸಾವಿರಕ್ಕೋ ಎರಡು ಸಾವಿರಕ್ಕೋ ಒಂದಿರ್ತಿತ್ತು ಇವತ್ತಿನ ದಿನ ನೂರು ಜನ ಮದುವೆ ಆದರೆ ಅರವತ್ತು ಜನ ಗರ್ಭ ಧರಿಸ್ತಿಲ್ಲ ನಾವ್ಗೆ ಐ ವಿ ಎಫ್ ಗೊತ್ತೇ ಇರಲಿಲ್ಲ ಫರ್ಟಿಲಿಟಿ ಸೆಂಟರ್ಗಳೇ ಗೊತ್ತಿರಲಿಲ್ಲ ಇವತ್ತು ಮೈಸೂರು ರಿಂಗ್ ರೋಡ್ ಸುತ್ತ ನೀವು ಒಂದು ರೌಂಡ್ ಹೋಗಿ ಬನ್ನಿ ಮೈಸೂರು ಒಳಗಡೆ ಬನ್ನಿ ಹದಿನೈದರಿಂದ ಇಪ್ಪತ್ತು ಐ ಎಫ್ ಐ ವಿ ಎಫ್ ಸೆಂಟರ್ಗಳು ಸಿಗುತ್ತೆ ಫರ್ಟಿಲಿಟಿ ಸೆಂಟರ್ಗಳು ಸಿಗುತ್ತೆ ಅಲ್ಲೋ ನಂಗೆ ಹೊಟ್ಟೆ ಉರಿಯುತ್ತೆ ಇನ್ನು ಚಿಕ್ಕ ಮಕ್ಕಳು ಮೂವತ್ತು ಮೂವತ್ತೆರಡು ವರ್ಷ ಮದುವೆಗೆ ಇನ್ನೂ ನಾಲ್ಕು ವರ್ಷ ಆಗಿಲ್ಲ ಏನಮ್ಮ ನಿನ್ನ ಪ್ರಾಬ್ಲಮ್ ಅಂದರೆ ಈ ಥರ ಪ್ರಾಬ್ಲಮ್ ಹೇಳ್ತಾರೆ ಅವನ ಪ್ರಾಬ್ಲಮ್ಮೋ ಇವ್ನ ಪ್ರಾಬ್ಲಮೋ ಗೊತ್ತಿಲ್ಲ ಪ್ರಾಬ್ಲಮ್ ಇಸ್ ಎ ಟೆನ್ಷನ್ ಪ್ರತಿಯೊಬ್ಬರು ಟೆನ್ಷನ್ಲೇ ಬದುಕ್ತಾ ಇದ್ದಾರೆ ಯಾಕೆ ಟೆನ್ಷನ್ನು ಫುಡ್ಡು ಚೆನ್ನಾಗಿದ್ರೆ ಬ್ಲಡ್ ಚೆನ್ನಾಗಿರುತ್ತೆ ಬ್ಲಡ್ಡು ಚೆನ್ನಾಗಿದ್ದರೆ ಹೆಡ್ಡು ಚೆನ್ನಾಗಿರುತ್ತೆ ಫುಡ್ಡು ಬ್ಲಡ್ಡು ಹೆಡ್ಡು ಇದು ಮೂರು ಇಲ್ಲ ಅಂದರೆ ನೀವು ಫುಡ್ಡೇ ಚೆನ್ನಾಗಿಲ್ಲ ಬ್ಲಡ್ ಚೆನ್ನಾಗಿ ಬ್ಲಡ್ ಚೆನ್ನಾಗಿ ಹೆಡ್ ಚೆನ್ನಾಗಿರಲ್ಲ ಯಾರಿಗೂ ಪೀಸ್ ಆಫ್ ಮೈಂಡ್ ಇಲ್ಲ ಟೆನ್ಷನ್ 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 ಹಿಂದಿನ ಕಾಲದವರು ಒಂದು ಮನೆಗೆ ಹೋಗಿದ್ದೆ ನಾನು ಕೃಷ್ಣಮೂರ್ತಿಪುರಮಲ್ಲಿ ಮನೆ ಭಾಳ ತುಂಬ ಚೆನ್ನಾಗಿತ್ತು ಹಳೆ ಮನೆ ಒಂದು ಐವತ್ತು ಮೆಟ್ಲು ಹತ್ಕೊಂಡು ಮೇಲಕ್ಕೆ ಹೋಗಬೇಕಿತ್ತು ನಾನು ಕೇಳಿದೆ ಭಾರಿ ಭಾರಿ ಚೆನ್ನಾಗಿದೆ ಮನೆ ಸರ್ ತುಂಬ ಚೆನ್ನಾಗಿದೆ ಅಂದೆ ಸರ್ ವಾಸ್ತು ಸರಿಗಿದೆಯಾ ನನಗೆ ಭಾರಿ ಬೇಜಾರಾಯಿತು ಎಪ್ಪತ್ತೆಂಬತ್ತು ವರ್ಷದಿಂದ ಕೇಳಿದೆ ಇವತ್ತು ಕೇಳಿದೆ ನಾನು ಕೇಳಿದೆ ನಿಮ್ಮ ತಾತ ಇದೇ ಮನೇಲಿ ಅಂದೆ ಹ್ಞೂ ಅಂದರು ಎಷ್ಟು ಮಕ್ಕಳು ಅಂದೆ ಹದಿಮೂರು ಅಂದರು ನಿಮ್ಮ ತಂದೆಗೆ ಎಷ್ಟು ಮಕ್ಕಳು ಒಂದು ಎಂಟು ಅಂದರು ನಿಮ್ಗೆ ಎಷ್ಟು ಒಂದು ನಾಲ್ಕು ಅಂದರು ವಾಸ್ತು ಸರಿಗಿದೆ ತಾನೆ ಎಲ್ಲ ವರ್ಕ್ ಆಗ್ತಿದೆ ತಲೆ ಕೆಡಿಸ್ಕೋಬೇಡಿ ನಾನು ಹೇಳೋದಿಷ್ಟೇ ನಿಮ್ಮ ಮೈಂಡು ಇಡೀ ಭೂಮಿಗೆ ವಾಸ್ತು ಇಲ್ಲ ಭೂಮಿ ರೌಂಡಿಗೆ ತಿರುಗ್ತಿರುತ್ತೆ ಅದಕ್ಕೆ ವಾಸ್ತು ವಾಟ್ ಈಸ್ ವಾಸ್ತು ವಾಸ್ತು ಇಸ್ ನಥಿಂಗ್ ಬಟ್ ಲೈಟ್ ಆ್ಯಂಡ್ ಏರ್ ಗಾಳಿ ಬೆಳಕು ಚೆನ್ನಾಗಿದ್ರೆ ವಾಸ್ತು ಚೆನ್ನಾಗಿರುತ್ತೆ ಅದು ಬಿಟ್ಬಿಟ್ಟು ನೀವು ನಿಮ್ಮ ತಲೆ ಟೆನ್ಷನ್ ತೊಗೊಂಡು ಯಾರೋ ಮನೆಗೆ ಬಂದು ಇದ್ಯಾಕೆ ಮಾಡಿದ್ವಿ ಇದ್ಯಾಕೆ ನಿಮಗೆ ನೀವು ಬದುಕಿ ಪ್ರಪಂಚದಲ್ಲಿ ಎಲ್ಲ ಕೊಡೋದಿ ಒಂದೇ ಒಂದು ಈಸಿಯಾಗಿ ಕೊಡೋದು ಅಡ್ವೈಸ್ ಒಂದೇ ಅದು ಬಿಟ್ಟು ಅಡ್ವೈಸ್ ಕೊಡ್ತಾರೆ ಅವನೇನೋ ನೀವು ಮನೆ ಕಟ್ಟುವಾಗ ಬಿಟ್ಟಿ ಅಡ್ವೈಸ್ ಕೊಡೋಕೆ ಬಂದಾಗ ಒಂದೇ ಹೇಳಿ ಅಲ್ಲ ಮನೆಯ ಒಂದು ನಾಲ್ಕು ಲಕ್ಷ ಶಾರ್ಟೇಜ್ ಆಗಿದೆ ಅಡ್ವೈಸ್ ಕೊಡ್ತಿದ್ದಿ ಅಡ್ವೈಸ್ ನಾಲ್ಕು ಲಕ್ಷ ಕೊಡು ಅಂತೇಳಿ ಅವ್ನು ಅಡ್ವೈಸ್ ಕೊಡದೆ ಬಿಟ್ಬಿಡ್ತಾನೆ ಸ್ನೇಹಿತರೆ ನಿಮ್ಗೆ ಕೇಳೋದಿಷ್ಟೇ ಮನುಷ್ಯನಿಗೆ ಈಗ ನಿಮ್ಮನ್ನ ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ಮೇಡಮ್ ಮೇಡಮ್ ನಿಮಗೆ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ ನಿಮಗೆ ಕೇಳ್ತೀನಿ ಇಲ್ಲ ಇಲ್ಲ ನಿಂತ್ಕೊಳ್ಳಿ ಪರವಾಗಿಲ್ಲ ನಿಮ್ಗೇನು ಒಂದು ಕ್ವಶನ್ ಕೇಳ್ತೀನಿ ಹೂ ಇಸ್ ಯುವರ್ ಲೈಫ್ ಪಾರ್ಟ್ನರ್ ಅಂತ ಕೇಳ್ತೀನಿ ನೀವೇನು ಮಾಡ್ತೀರಾ ಅವ್ರನ್ನು ಕೇಳಿದ ಯಾರನ್ನು ತೋರಿಸ್ತಾರೆ ನಿಮ್ಮನ್ನು ತೋರಿಸ್ತಾರೆ ನಿಮ್ಮ ರಿಯಲ್ ಲೈಫ್ ಪಾರ್ಟ್ನರ್ ಯಾರು ನಿಮ್ಮ ಆರೋಗ್ಯ ಫಸ್ಟು ರಿಯಲ್ ಲೈಫ್ ಪಾರ್ಟ್ನರ್ ಆರೋಗ್ಯ ಅದೊಂದು ಚೆನ್ನಾಗಿದೆ ಮಿಕ್ಕಿದ ಪಾರ್ಟ್ನರ್ಗಳೆಲ್ಲ ಜೊತೆಯಲ್ಲಿ ಬರ್ತಾರೆ ಆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ದೇಶದ ಹಿಂದಿನ ಸಂಸ್ಕೃತಿಯ ಅವರು ಏನೋ ಆಹಾರ ಪದಾರ್ಥಗಳು ತಿಂತಿದ್ರು ಯಾವ ಟೈಮಲ್ಲಿ ಮಲಗ್ತಿದ್ರು ಯಾವ ಟೈಮಲ್ಲಿ ಹೇಳ್ತಿದ್ರು ಅದು ಇಂಪಾರ್ಟೆಂಟ್ ಅವ್ರು ನೋಡಿ ಆರು ಗಂಟೆ ಒಳಗೆ ಊಟ ಮುಗಿಸ್ಬಿಡ್ತಾ ಇದ್ರು ಎಂಟೂವರೆಗೆಲ್ಲ ಮಲ್ಕೊಂಡ್ಬಿಡ್ತಾ ಇದ್ರು ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತಾ ಇದ್ರು ಎಕ್ಸಸೈಸ್ ಮಾಡ್ತಿದ್ರು ಕ್ಯಾಲೋರಿ ಕರಗಿಸ್ತಾ ಇದ್ರು ಇವತ್ತು ನೀವು ಜಿಮ್ಗೆ ಹೋಗ್ಬೇಕಾಗಿದೆ ಕ್ಯಾಲೋರಿ ಕರ್ಗಿಸೋಕ್ಕೆ ಮೊನ್ನೆ ಒಂದು ಯಾವುದೋ ನನಗೆ ಒಂದು ವೀಡಿಯೋ ಬಂದಿತ್ತು ಆ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಹಿಂದೆ ನಮ್ಮ ಅಜ್ಜಿ ಮಾಡ್ತಿದ್ದೆ ಅದು ಬಗ್ಗೆ ಕಸ ಓಡಿಸ್ತಿದ್ರು ಬಗ್ಗೆ ಒರೆಸ್ತಾ ಇದ್ರು ಬಟ್ಟೆ ಒಗೀತಾ ಇದ್ರು ಕುಟ್ಟುತ್ತಾ ಇದ್ರು ಬೀಸ್ತಾ ಇದ್ದರು ಇವತ್ತೆಲ್ಲದಕ್ಕೂ ಮಿಷನ್ ಬಂದ್ಬಿಟ್ಟಿದೆ ಮಕ್ಕಳು ಮಾಡೋಕ್ಕೂ ಮಿಷನ್ ಬಂದ್ಬಿಟ್ಟಿದೆ ಇಟ್ಸ್ ಎ ಪ್ರಾಬ್ಲಮ್ ಅದಕ್ಕೆಲ್ಲ ನಾವೇ ಕಾರಣ ಇವತ್ತಿನ ದಿನ ಒಂದು ಒಳ್ಳೆಯ ವೇದಿಕೆ ಸಿಕ್ಕಿದೆ ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ದೇಶದ ಸಂಸ್ಕೃತಿ ಬಿಡೋದು ಬೇಡ ನಮ್ಮ ಗಾಯತ್ರಿಯವರು ಸುಮಾರು ಕೆಲಸಗಳನ್ನ ಮಾಡ್ತಿದ್ದಾರೆ ಅವ್ರಿಗೆ ನಾವು ಸಪೋರ್ಟ್ ಕೊಡೋಣ ನಮ್ಮ ದೇಶದಲ್ಲೇ ತಯಾರಾಗ್ತಕ್ಕಂಥ ವಸ್ತುಗಳನ್ನ ನಾವು ಖರೀದಿಸೋಣ ಕೈಮಗ್ಗ ಕರೀಸೋಣ ಅರ್ಶ ಕುಂಕುಮ ವಿಥೌಟ್ ಕೆಮಿಕಲ್ ಮಾಡಿದಿರೋದು ತೊಗೊಳ್ಳೋಣ ಆಹಾರವನ್ನು ಕೆಮಿಕಲ್ ಇದ್ದಿರೋದು ತೊಗೊಳ್ಳೋಣ ಇವತ್ತು ನೋಡಿ ಎಷ್ಟೋ ಕಡೆ ಒಂದು ಗಾಣದ ಎಣ್ಣೆಯಲ್ಲಿ ಎಣ್ಣೆನ ತಯಾರು ಮಾಡ್ತಾಯಿದ್ದಾರೆ ಒಂದು ಲೀಟ್ರ್ ಕಳ್ಳೆಕಾಯ ಎಣ್ಣೆ ಇನ್ನೂರ ಎಂಬತ್ತು ರೂಪಾಯಿ ಮುನ್ನೂರು ರೂಪಾಯಿ ಕೊಬ್ಬರಿ ಎಣ್ಣೆ ತಯಾರು ಮಾಡ್ತಿದ್ದಾರೆ ಅದಕ್ಕೆ ಏನು ಮಾಡ್ತಾರೆ ಅದರಲ್ಲಿ ಜಾಸ್ತಿ ಸೇಲ್ ಆಗಿಬಿಡುತ್ತೋ ಅಂತ ನೂರೈವತ್ತು ನೂ ನೂರ ಎಂಬತ್ತು ನೂರಿಪ್ಪತ್ತು ಆಯಿಲ್ ಕಂಪ್ನಿಗಳು ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಾರೆ ನಮ್ಮ ತಾತ ಅಜ್ಜಿ ಅದನ್ನೇ ಯೂಸ್ ಮಾಡ್ತಿರೋ ಅವ್ರು ಹಾರ್ಟ್ ಅಟ್ಯಾಕ್ ಆಗ್ತಾನೇ ಇರಲಿಲ್ಲ ಅವ್ರಿಗೆ ಇವಾಗೆಲ್ಲ ಅಡಲ್ಟ್ರೇಷನ್ ಜಾಸ್ತಿ ಅವ್ರದ್ದು ಹಾರ್ಟ್ ಅಟ್ಯಾಕ್ ಬೇಗ ಸಾಯ್ತಿದ್ದೀವಿ ಇವತ್ತು ನೀವು ರೋಡಲ್ಲಿ ಬೋರ್ಡ್ ನೋಡ್ಕೊಂಬಂದರೆ ಮೂವತ್ತೈದರಿಂದ ನಲ್ವತ್ತು ವರ್ಷದವ್ರು ದಾರಿ ಉದ್ದಕ್ಕೂ ಕಾಣ್ತಾರೆ ಮತ್ತೊಮ್ಮೆ ಹುಟ್ಟಿ ಬಾಗಿಳೆಯ ಚಿರಸ್ಮರಣೆ ಶ್ರದ್ಧಾಂಜಲಿ ಅಂತ ಕಾರಣ ಯಾರು ನಾವು ಯಾವಾಗ ನಾವು ಫುಡ್ಡು ಬೆಡ್ಡು ಪಕ್ಷಿಗಳನ್ನ ಪ್ರಾಣಿಗಳನ್ನ ನೋಡಿ ತಿಳ್ಕೊಳ್ಳಿ ಹೊಟ್ಟೆ ತುಂಬಿದ್ರೂ ತಿನ್ನೋದು ಬಾಯಾರಿಕೆ ಆಗದೆ ಇದ್ದರೂ ಕುಡಿಯೋದು ಋತುಗಂತೂ ಟೈಮೇ ಇಲ್ಲ ಯಾವಾಗ ಬೇಕಂದ್ರೆ ಋತು ಅವನಿಗೆ ಮನುಷ್ಯ ಮಾತ್ರ ಪ್ರಾಣಿಗಳಿಗೆ ಸೀಸನ್ನು ಸಂಜೆ ಆರು ಗಂಟೆ ಗೂಡು ಸೇರಿಕೊಳ್ಳುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದೇಳುತ್ತೆ ಪ್ರಾಣಿಗಳು ಪಕ್ಷಿಗಳೆಲ್ಲ ಅಷ್ಟೆ ಅದನ್ನು ನಾವು ಫಾಲೋ ಮಾಡಿಬಿಟ್ರೆ ಪರಿಸರವನ್ನು ಫಾಲೋ ಮಾಡಿಬಿಟ್ರೆ ನಿಜವಾಗ್ಲೂ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ನಾವು ನಮ್ಮ ನಮ್ಮಲ್ಲಿ ಐದಕ್ಕೆ ಭಾಳ ಮುಖ್ಯವಾದ ಗೌರವ ಕೊಡೋಣ ಮೊದಲನೇದು ನೇಚರ್ ಪರಿಸರ ನೀರು ಆಹಾರ ಗಾಳಿ ಬೆಳಕು ಎಲ್ಲ ಪರಿಸರದಿಂದ ಸಿಗ್ತಾಯಿದೆ ನಮ್ಮ ಸ್ವಂತದ್ದು ಏನಿಲ್ಲ ದಿನ ನೀವು ಇದನ್ನ ತಗೋತೀರಾ ರಾತ್ರಿ ಮಲ್ಗೋಕು ಮುಂಚೆ ದಯವಿಟ್ಟು ನೇಚರ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಮಲ್ಕೊಳ್ಳಿ ಏಳನೇ ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆ ಇವ್ರನ್ನ ಮರೆಯೋ ಹಾಗೇ ಇಲ್ಲ ನಾವು ಮಾತೃ ದೇವೋಭವ ಪಿತೃದೇವೋಭವ ಇದಕ್ಕೆ ಸಬ್ಸ್ಟ್ಯೂಟ್ ಇಲ್ಲ ಒಂದು ಮೊಬೈಲ್ ಕಳೆದ್ರೆ ಮೊಬೈಲ್ ತೊಗೋಬೋದು ಗಾಡಿ ಕಳೆದ್ರೆ ಗಾಡಿ ತೊಗೋಬೋದು ಕ್ಯಾಮ್ರಾ ಕಳೆದ್ರೆ ಕ್ಯಾಮ್ರಾ ತೊಗೋಬೋದು ಒಂದು ಚಿನ್ನ ಚೈನ್ ಕಳೆದ್ರೆ ತಗೋಬೋದು ತಂದೆ ತಾಯಿಗೆ ಸಬ್ಸ್ಟ್ಯೂಟ್ ಇಲ್ಲ ದಯವಿಟ್ಟು ಅವರು ಅವತ್ತೇನೋ ಪ್ಲಾನಿಂಗ್ ಮಾಡಿಬಿಟ್ಟಿದ್ರೆ ನಾವು ಭೂಮಿಗೆ ಬರ್ತಿರ್ಲಿಲ್ಲ ಪ್ಲೀಸ್ ಗಿವ್ ರೆಸ್ಪೆಕ್ಟ್ ಟು ದ ಪೇರೆಂಟ್ಸ್ ಮನೆಯಿಂದ ಹೊರಡುವಾಗ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಹೊಡಿ ಮೂರನೇದು ನಮಗೆ ಊಟ ಕೊಡ್ತಿರ್ತಕ್ಕಂಥ ರೈತ ಯಾರು ರೈತರಿಗೆ ಮರ್ಯಾದೆ ಕೊಡ್ತಾರೆ ಅಂದರೆ ಯಾರು ತಾವು ತಿಂತಕ್ಕಂಥ ತಟ್ಟೆಯಲ್ಲಿ ಒಂದು ಅಗಳು ಅನ್ನವನ್ನು ಚೆಲ್ಲೋದಿಲ್ಲ ಅವರು ಮರ್ಯಾದೆ ಕೊಡ್ತಾರೆ ಒಂದು ಮದುವೆ ಮನೆಗೆ ಹೋದರೆ ಹಿಂದೆ ಮದುವೆ ಮನೇಲಿ ಊಟ ಆಗ್ತಾ ಎರಡು ಕೋಸಂಬ್ರಿ ಎರಡು ಪಲ್ಯ ಪುಳಿಯೋಗರೆ ಅನ್ನ ತೊವ್ವೆ ಅನ್ನ ಪಾಯಸ ಉಪ್ಪು ನೆಕ್ಸ್ಟ್ ಅದಾಗಿದ್ದ ತಕ್ಷಣ ಅನ್ನ ಹುಳಿ ಅನ್ನ ಸಾರು ಅದಾದಮೇಲೆ ಸ್ವಲ್ಪ ಸ್ವೀಟ್ ಲಾಡು ಬಾಸುಂದಿ ಅಥವಾ ಚಿರೋಟಿ ಈ ಥರದ್ದು ಕೊಡ್ತಿದ್ರು ಆಪ್ಷನ್ಸ್ ಕೊಡ್ತಿರ್ಲಿಲ್ಲ ಇವತ್ತೇನಾಗಿದೆ ನೀವು ಒಳಗಡೆ ಹೋಗಿದ ತಕ್ಷಣ ಚಾಟ್ಸ್ ಸೆಂಟರ್ ಶುರು ಆಗುತ್ತೆ ಚಾಟ್ಸ್ ಎಲ್ಲ ತಿನ್ಕೊಂಡು ಊಟ ಏನು ಸೇರುತ್ತೆ ಒಂದು ಮದುವೆಯಲ್ಲಿ ಮಿನಿಮಮ್ ಮೂರು ಸಾವಿರ ಜನಕ್ಕೆ ಊಟ ವೇಸ್ಟ್ ಆಗ್ತಾಯಿದೆ ಲೋಟದಲ್ಲಿ ನೀರು ಕೊಡ್ತಿದ್ದು ಬಾಟ್ಲಿಗೆ ಬಂತು ಎಲ್ಲ ಬಾಟ್ಲು ಫುಲ್ ಕುಡಿಯೋಲ್ಲ ಕಾಲು ಬಾಟ್ಲು ಕುಡಿತಾರೆ ಒಂದು ಮದುವೆ ಮೇಲೆ ಮೂರು ಸಾವಿರ ಲೀಟ್ರ್ ನೀರು ವೇಸ್ಟ್ ಆಗ್ತಾಯಿದೆ ದಯವಿಟ್ಟು ನಮ್ಮ ದೇಶದಲ್ಲಿ ಎರಡು ಥರ ಜನ ಸಾಯ್ತಾ ಇದ್ದಾರೆ ಒಂದು ತಿಂದು ತಿಂದು ಸಾಯ್ತಾ ಇದ್ದಾರೆ ಇನ್ನೊಂದು ಹೊಟ್ಟೆಗಿಲ್ಲದೆ ಸಾಯ್ತಾ ಇದ್ದಾರೆ ದಯವಿಟ್ಟು ಇದನ್ನ ವೇಸ್ಟ್ ಮಾಡಬೇಡಿ ನಾಲ್ಕನೇ ನಿಮಗೆ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಶಿಕ್ಷಕರು ಇವ್ರನ್ನ ಮರೆಯೋ ಹಾಗೆ ಇಲ್ಲ ಯಾಕೆ ಅಂದರೆ ಎಲ್ಲ ಪೋಸ್ಟ್ಗೂ ರಿಟೈರ್ಡ್ ಆದ್ಮೇಲೆ ವ್ಯಾಲ್ಯೂ ಹೊಟ್ಟೋಗುತ್ತೆ ರಿಟೈರ್ಡ್ ಆದಮೇಲೆ ವ್ಯಾಲ್ಯೂ ಇರ್ತಕ್ಕಂಥ ಪೋಸ್ಟ್ ಮಾತ್ರ ಟೀಚರ್ ಪೋಸ್ಟ್ ಮಾತ್ರ ಅದೃಷ್ಟವಂತರಿಗೆ ಮಾತ್ರ ಟೀಚರ್ ಪೋಸ್ಟ್ ಸಿಗುತ್ತೆ ತಂದೆ ತಾಯಿ ಏನೇ ತಾಯಿ ಮೊದಲನೇ ಗುರು ಇರ್ಬೋದು ಆದರೆ ಒಬ್ಬ ವ್ಯಕ್ತಿನ ಸುಂದರವಾಗಿ ಶಿಲೆ ಮಾಡೋದು ಟೀಚರ್ಸ್ ಮಾತ್ರ ಅದು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂದರೆ ಇವತ್ತು ನಮಗೆ ಜ್ಞಾಪಕ ಇರುತ್ತೆ ನಾಲ್ಕನೇದು ಸ್ನೇಹಿತರೆ ಮೇಲೆ ಖುಷಿಯಾಗಿದ್ದೀವಿ ಆರಾಮಾಗಿದ್ದೀವಿ ವೇದಿಕೆ ಮೇಲಿದೀವಿ ಎಲ್ಲ ನಗ್ತಿದ್ದಾರೆ ಅವರವರು ಬೇಕಾಗಿಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಎಲ್ಲ ಖುಷಿ ಆದರೆ ಚಳಿ ಮಳೆ ಗಾಳಿ ಎಂದೇ ಊಟ ನಿದ್ರೆ ಬಿಟ್ಟು ಹಗಲು ರಾತ್ರಿ ಎಂದೇ ತಮ್ಮ ಹೆಂಡತಿನ ಮಕ್ಕಳನ್ನು ಮರೆತು ತನ್ನ ಜೀವದ ಆಸೆಯನ್ನು ಮರೆತು ನಮ್ಮ ಜೀವವನ್ನು ನಮ್ಮ ದೇಶವನ್ನು ಕಾಯ್ತಿರ್ತಕ್ಕಂಥ ಸೈನಿಕರು ಸ್ನೇಹಿತರೆ ಈ ಐದು ಜನಕ್ಕೆ ಮರ್ಯಾದೆ ಕೊಡಿ ಅಂತ ಹೇಳ್ತಾ ಜೈ ಜವಾನ್ ಜೈ ಕಿಸಾನ್ ಅಂತ ನಾನು ಕೇಳ್ಕೊಳ್ಳೋದಿಷ್ಟೇ ಆರೋಗ್ಯನೇ ಭಾಗ್ಯ ಆರೋಗ್ಯದಲ್ಲಿ ಏನು ಮಾಡೋಕ್ಕಾಗಲ್ಲ ಆದರೆ ನಾವು ನಮ್ಮ ಆರೋಗ್ಯ ಕೊಡ್ತಕ್ಕಂಥ ಕೆಮಿಕಲ್ ಫ್ರೀ ಇರ್ತಕ್ಕಂಥ ಆಹಾರವನ್ನು ಬಳಸೋಣ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡ ವೇದಿಕೆಗೆ ಹಾಗೂ ಎಲ್ಲ ಗಣ್ಯರಿಗೂ ಧನ್ಯವಾದ ಅಂತ ಹೇಳ್ತಾ ಮಧ್ಯದಲ್ಲಿ ಏನೋ ತಪ್ಪಾಗಿ ಮಾತಾಡಿದ ಕ್ಷಮೆ ಇಲ್ಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನನಗೆ ಕರ್ತವ್ಯದ ಕರೆಗಳು ಇದೆ ಹೊರಡಬೇಕು ಕ್ಷಮೆ ಇರಲಿ ಧನ್ಯವಾದಗಳು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ಯಾಮರ್ ಅವರು ಬ್ಲಡ್ಡು ಫುಡ್ಡು ಮೈಂಡು ಇದು ಹೇಗಿರ್ಬೇಕಕ್ಕಂಥ ವಿಚಾರವನ್ನು ತಿಳಿಸ್ಕೊಟ್ರು ಅದರ ಜೊತೆಗೆ ಆರೋಗ್ಯವೇ ಅರಮನೆ ಅನಾರೋಗ್ಯವೇ ಶರಮನೆ ನಾವು ಶರಮನೆಯನ್ನು ಹೇಗೆ ಮಾಡಿಕೊಳ್ಬೋದು ಆರೋಗ್ಯದ ಅರಮನೆಯನ್ನು ಹೇಗೆ ಮಾಡಿಕೊಳ್ಳಕ್ಕಂಥ ವಿಚಾರವನ್ನು ಅತ್ಯಂತ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥ ಸ್ನೇಕ್ ಶ್ಯಾಮರ್ ಅವರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ತರಿಸ್ತಾ ಇಲ್ಲಿ ಬರೋಕ್ಕೆ ಮೂಲ ಕಾರಣ ನಮ್ಮ ಮಹೇಶ್ ರಾಜರಸ್ ಅವರು ಮೇಡಮ್ ನನಗೆ ಪರಿಚಯ ಇರಲಿಲ್ಲ ಮಹೇಶ್ ಅಣ್ಣ ಫೋನ್ ಮಾಡಿ ಹೇಳ್ತಾರೆ ಈ ಥರ ಒಬ್ರು ಮೇಡಮ್ ಗಾಯತ್ರಿ ಅಂತ ಫೋನ್ ಮಾಡ್ತಾರೆ ದಯವಿಟ್ಟು ಬರಬೇಕು ಅಂತ ಇವನು ನಾನು ಎಂಥ ಗೆಳೆಯ ಅಂದರೆ ಇವತ್ತಿಂದ ಅಂತಲ್ಲ ಇವನು ಬರೀ ಮಹೇಶ ಮಹೇಶ ಅಂತ ಎಲ್ಲ ಕಡೆ ಇದ್ದ ನಾನು ಹೇಳಿದೆ ನನಗೆ ಮಹೇಶ ಅನ್ಬೇಡ ಮಹೇಶ್ ರಾಜಿ ಅರಸ್ ಅಂತ ಸೇರಿಸ್ಕೋ ಯಾಕೆ ಅಂದರೆ ಇವತ್ತಿನ ದಿನ ನಮ್ಮ ಮೈಸೂರು ಇತಿಹಾಸದಲ್ಲೇ ನಮಗೆ ನೀರು ಆಹಾರ ಲೈಟ್ ಇದೆಲ್ಲ ಸಿಕ್ಕಿರೋದು ಇವರು ವಂಶದಿಂದ ಇವತ್ತಿನ ದಿನ ಕೃಷ್ಣರಾಜ ಒಡೆಯರ್ ಇಲ್ಲ ನಮಗೇನು ಸಿಗ್ತಿರ್ಲಿಲ್ಲ ಸೊ ಅದನ್ನು ಸೇರಿಸ್ಕೊಂಡೆ ಅವಾಗಿಂದ ನಮ್ಮ ಅಣ್ಣ ಸೇರಿಸ್ಕೊಂಡ ಇವೊಂದು ನಂದು ಗೆಳೆತನ ಸುಮಾರು ಹೇಳಬೇಕು ಅಂತ ನನಗೆ ಐದು ವರ್ಷ ಇದ್ದಾಗ ಇವನಿಗೆ ಮೂರು ವರ್ಷ ಇವರು ಗೆಳೆಯರು ಸ್ನೇಹ್ ಶಾಮರ್ ಅವರಿಗೆ ಧನ್ಯವಾದಗಳು ಹಾಗೆ ಅವರ ಬಾಲ್ಯ ಸ್ನೇಹೇಶ್ ಅವರವರು ಕೂಡ ತುಂಬ ಹೃದಯದ ನಾಸ್ತಾ ಇದೀನಿ ಎಲ್ಲರೂ ಜೋರಾಗಿ ಚಪ್ಪಳೆ ದರದ ಮೂಲಕ ಅವರ ಕೊಡುಗೆ ಮತ್ತಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತೇಳಿ ಶುಭಾರೈಸ್ತಾರೆ ಇಲ್ಲೆಲ್ಲ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಮತ್ತು ಗೈಡ್ಸ್ ಗಿಡ್ಸ್ ಕುಟುಂಬದ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ನನ್ನ ನಮಸ್ಕಾರಗಳು ನನ್ನ ಚಿಕ್ಕದಾಗಿ ನನ್ನ ಪರಿಚಯ ಮಾಡ್ಕೊಳ್ತಿದ್ದೀನಿ ಶಶಿಕುಮಾರ್ ಅಂತಂದೇಳಿ ನನ್ನ ಹೆಸರು ದಾವಣಗೆರೆಯಲ್ಲಿ ನಾನು ಮುಂಚೆ ಹವ್ಯಾಸಿ ಛಾಯಾಗಾರಕ್ಕನಾಗಿ ಕೆಲಸ ಮಾಡಿ ಆಮೇಲೆ ವೃತ್ತಿ ಛಾಯಾಗರಕನಾಗಿ ಇವತ್ತಿಗೂ ಕೂಡ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ತಂದೆಯವರು ವಾರ್ತಾ ಇಲಾಖೆಯಲ್ಲಿ ಒಬ್ಬ ಸಣ್ಣ ನೌಕರರಾಗಿ ಕೆಲಸ ಮಾಡ್ತಾಯಿದ್ರು ನನಗೆ ಈ ಆಪರ್ಚುನಿಟಿ ಸಿಗ್ಲಿಕ್ಕೆ ಕಾರಣ ಗಿರೀಶ್ ಶಕ್ತಿ ಅಂತಂದೇಳಿ ನನ್ನ ತಂದೆ ಸ್ನೇಹಿತರು ಅವರು ಧಾರಾವಾಹಿಯಲ್ಲೆಲ್ಲ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ರು ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅವರಿಂದ ನನಗೆ ಈ ಕಾರ್ಯಕ್ರಮದಲ್ಲಿ ವೀಡಿಯೋಗ್ರಫಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಆ ಅವಕಾಶ ಯಾವ ರೀತಿ ಅದು ನನ್ನ ಒಂದು ಆಪರ್ಚುನಿಟಿ ಹೇಳಿ ನಾನು ಬಂದೆ ಅದು ಆಪರ್ಚುನಿಟಿಯಿಂದ ನನಗೆ ಒಂದು ದೊಡ್ಡ ಸಹಾಯನೇ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂದರೆ ಅದು ನಿಸ್ವಾರ್ಥದಿಂದ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕು ನಾನು ನನ್ನ ಕೈಲಾಗಿದ್ದೊಂದು ಏನೋ ಒಂದು ಮದುವೆ ಕಾರ್ಯಕ್ರಮಗಳಲ್ಲಿ ಬರೀ ವೀಡಿಯೋಗ್ರಫಿ ಫೋಟೋಗ್ರಫಿ ಮಾಡ್ತಾ ಇದ್ವಿ ನಾವೆಲ್ಲ ಅದಾದಮೇಲೆ ಈ ರೀತಿ ಒಂದು ಕಾರ್ಯಕ್ರಮದಲ್ಲೂ ಒಂದು ಅನುಭವ ಆಗುತ್ತೆ ನನಗೆ ಅಂತಂದು ಹೇಳಿ ನಾನು ಬಂದೆ ಆ ಕಾರ್ಯಕ್ರಮದಲ್ಲಿ ನಾನು ಬಂದಾಗ ಇಲ್ಲಿ ಬೇರೆ ಬೇರೆ ಥರನೇ ನಾನು ಇಂಟ್ರ್ಯೂ ಮಾಡಿದೆ ಬಂದಿರೋಂಥ ಜನಗಳಿಗೆಲ್ಲ ಈಗ ಯೂಟ್ಯೂಬ್ ಚಾನಲ್ ಎಲ್ಲ ಕೇಳಿದೆ ಮಾಹಿತಿ ಕೇಳಿ ಯಾವ ರೀತಿ ಹೆಂಗೆ ಅನ್ನಿಸ್ತು ಅಂತಂದೆಲ್ಲ ನಾನೇ ಇಂಟ್ರ್ಯೂ ಮಾಡಿ ಸ್ವತಃ ನಾನೇ ಮಾತಾಡಿ ಕೇಳಿದಾಗ ನನಗೂ ಖುಷಿ ಅನ್ನಿಸ್ತು ಆ ದಿನ ಎರಡನೇ ಹೋ ತಿಂಗಳು ಎರಡನೇ ತಾರೀಕು ಅನಿಸುತ್ತೆ ಆ ದಿನ ಎರಡನೇ ತಾರೀಕು ಕಾರ್ಯಕ್ರಮ ಮಾಡ್ತಾ ಇದ್ವಿ ಒಂದು ಮೂರುವರೆ ನಾಲ್ಕು ಗಂಟೆಯಲ್ಲಿ ನಮ್ಮ ತಂದೆಯವರು ಕೂಡ ನಮ್ಮ ಜೊತೆ ಆ ಕಾರ್ಯಕ್ರಮದಲ್ಲಿದ್ದರು ಆ ಕಾರ್ಯಕ್ರಮ ನಡೀತಿದ್ದ ಅಂಕ್ಲೇ ನಾಲ್ಕು ಗಂಟೆಯಲ್ಲಿ ನಮ್ಮ ತಂದೆಯವ್ರಿಗೆ ಅವತ್ತು ಆಕ್ಸಿಡೆಂಟ್ ಆಯಿತು ಆಗಿ ಅವರಿಗೆ ನಾನು ಅನಿವಾರ್ಯ ಆ ಕಾರ್ಯಕ್ರಮದಿಂದ ನಿರ್ಗಮನ ಆಗಲೇಬೇಕಾಗಿತ್ತು ನಾನು ಹೊರಟೆ ಆ ಕಾರ್ಯಕ್ರಮದಿಂದ ಆ ಕಾರ್ಯಕ್ರಮದಿಂದ ಹೋದ್ಮೇಲೆ ನನಗೆ ಆ ಕಾರ್ಯಕ್ರಮಕ್ಕೆ ನನ್ನ ಜೊತೆಗೆ ಇರಿದಂಥ ಸಹ ನನ್ನ ವೃತ್ತಿ ಸಹಚರರು ನನ್ನ ಅವ್ರನ್ನ ಬಿಟ್ಟು ಆ ಕಾರ್ಯಕ್ರಮಕ್ಕೆ ಬಿಟ್ಟು ಹೋದೆ ಸರ್ ನಾನು ಅವತ್ತು ಆ ಕಾರ್ಯಕ್ರಮದಿಂದ ಹೋದ್ಮೇಲೆ ನಾನು ಅಲ್ಲಿಂದ ಅನಿವಾರ್ಯ ಅಪ್ಪಾಜಿನ ಕರ್ಕೊಂಡು ಮಣಿಪಾಲಿಗೆ ಅಡ್ಮಿಟ್ ಮಾಡಲೇಬೇಕಾಗಿತ್ತು ನನ್ನ ದಾವಣಗೆರೆಯಿಂದ ಅವ್ರಿಗೆ ಫಸ್ಟ್ ಏಡ್ ಮಾಡಿಸಿ ಮಣಿಪಾಲಿಗೆ ಕರ್ಕೊಂಡು ಹೋದೆ ಕರ್ಕೊಂಡು ಹೋಗಾದ್ಮೇಲೆ ನನಗೆ ನಾನು ಆ ನಿಸ್ವಾರ್ಥದಿಂದ ಮಾಡಿದಂಥ ಸೇವೆ ನನಗೆ ಪ್ರತಿ ಫಲ ಯಾವ ರೀತಿ ಸಿಕ್ತು ಅಂತಂದರೆ ಗಾಯತ್ರಿ ಮೇಡಮ್ ಅವ್ರ ಕಡೆಯಿಂದ ನನಗೆ ನನ್ನ ಅವತ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೆ ನನ್ನ ಅಕೌಂಟಿಗೆ ಒಂದು ಐದು ಸಾವಿರ ಹತ್ತು ಸಾವಿರ ಎರಡು ಸಾವಿರ ಮೂರು ಸಾವಿರ ಹಿಂಗೆ ಅಕೌಂಟಿಗೆ ದುಡ್ಡು ಬರ್ತಾನೆ ಇತ್ತು ಅದು ದುಡ್ಡಲ್ಲಿಂದ ಬರ್ತಾಯಿದೆ ಅನ್ನೋದು ನನಗೂ ಕೂಡ ಗೊತ್ತಾಗಲಿಲ್ಲ ಒಂದು ಅರ್ಧ ಗಂಟೆ ಬಿಟ್ಟು ನನ್ನ ರವಿ ಸರ್ ನನಗೆ ಕಾಲ್ ಮಾಡಿದರು ಇಲ್ಲ ಶಶಿ ನಿನಗೆ ಹೆಲ್ಪ್ ಆಗಲಿ ಅಂತಂದೇಳಿ ಒಂದು ಸಣ್ಣ ಸಹಾಯ ಆಗಲಿ ಅಂತಂದೇಳಿ ನಿನಗೆ ನನ್ನ ಹಣ ಹಾಕ್ತಿದ್ದೀವಿ ನಮ್ಮ ಗ್ರೂಪ್ ಕಡೆಯಿಂದ ಎಲ್ಲರೂ ಸಹಾಯ ಮಾಡ್ತಿದ್ದಾರೆ ಅದನ್ನ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ ನಿನಗೆ ದೊಡ್ಡದಾಗಿ ಅಂತೂ ಅಷ್ಟು ನನ್ನ ಕೈಯಲ್ಲಿ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂದರೆ ಸಣ್ಣದಾಗರೂ ನಾನು ಹೆಲ್ಪ್ ಮಾಡ್ತೀನಿ ಅಂತಂದು ಹೇಳಿ ಅವತ್ತು ಹೆಲ್ಪ್ ಮಾಡಿದರು ಅದು ಒಂದು ಇವತ್ತು ಒಂದು ಗೈಡ್ಸ್ ಗ್ಲೀಡ್ಸ್ ಚಾನಲ್ ಅಷ್ಟೇ ಅಲ್ಲ ಇದು ಈ ಒಂದು ಕುಟುಂಬ ಇದು ಕುಟುಂಬ ಅಂತಂದು ಸುಮ್ಮನೆ ಹೇಳೋದಲ್ಲ ಆ ಕುಟುಂಬ ಅಂತ ಹಾಕಿರೋದಕ್ಕೆ ಒಂದು ಅರ್ಥ ಏನಿದೆ ಅಂದರೆ ಈ ಕುಟುಂಬದಲ್ಲಿ ನಾನು ಅದೇ ಮತ್ತು ನನಗೆ ನಮ್ಮ ಗಾಯತ್ರಿ ಮೇಡಮ್ ಅನ್ನೋದಕ್ಕಿಂತ ನನಗೆ ಅವ್ರ ಅಕ್ಕ ಮತ್ತು ರವಿ ಅಣ್ಣ ನನಗೆ ಭಾವ ಅನ್ನೋ ಒಂದು ಸಂಬಂಧ ನನಗೆ ಕಲ್ಪಿಸ್ಕೊಟ್ರು ಇವತ್ತು ನಾನು ಅದನ್ನು ಖುಷಿ ಪಡ್ತಾ ಇದ್ದೀನಿ ಈಗ ಒಂದು ಕುಟುಂಬದಲ್ಲಿ ನನ್ನನ್ನು ಒಬ್ಬ ಕುಟುಂಬದ ಸದಸ್ಯನಾಗಿ ಮಾಡಿಕೊಂಡ್ರಲ್ಲ ಅನ್ನೋದು ಒಂದು ಸ ಖುಷಿ ಇದೆ ನನಗೆ ಇವತ್ತು ನಾನು ಕೂಡ ಮುಂಚೆಯಿಂದ ನಾನು ಈ ಕೆಲಸ ಮಾಡ್ಕೊತ ಬಂದಾಗ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲರಿಗೂ ಬರ್ತಾ ಇದ್ದೆ ಆವಾಗ ಕೆಲವಷ್ಟು ಜನ ನನ್ನ ಸ್ನೇಹಿತರು ಬೈದಾದ್ರೆ ನಿನಗೇನು ಹುಚ್ಚೆಡ್ತಾಯಿದ್ದೆ ನಾ ಯಾಕೆ ಹೆಲ್ಪ್ ಮಾಡ್ತೀವಿ ಅವರಿಗೆಲ್ಲ ಹಂಗೆ ಹೀಗೆ ಅಂತ ನನ್ನ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡೋಕ್ಕಾಗಲಿಲ್ಲ ಸಣ್ಣದಾಗಾದರೂ ನನ್ನ ಕೈಲಿದ್ದಷ್ಟು ಸಹಾಯ ವಯಸ್ಸಾಗಿರೋರಿಗೆ ಅವ್ರಿಗೆಲ್ಲ ಕೊಟ್ಟು ಬರ್ತಾ ಇದ್ದೆ ಅದು ಈ ರೀತಿ ಮತ್ತೆ ನಾವು ಮಾಡಿದ್ದ ಒಂದು ಹೆಲ್ಪ್ ನಮಗೆ ರಿಟರ್ನ್ ಈ ರೀತಿ ಸಿಗುತ್ತೆ ಅನ್ನೋದಕ್ಕೆ ಕಾರಣ ಇಲ್ಲೇ ಇದೆ ಇವತ್ತು ಎಷ್ಟೋ ಜನ ಹೇಳ್ತಿರ್ತಾರೆ ನಾವು ಮಾಡಿದ್ದನ್ನು ಮುಂದಿನ ಜನ್ಮದಲ್ಲಿ ನಿಮಗೆ ಒಳ್ಳೇದಾಗುತ್ತೆ ಹಿಂದಿನ ಜನ್ಮದಲ್ಲಿ ಒಳ್ಳೆ ಆ ರೀತಿ ಏನಿಲ್ಲ ಈ ಜನ್ಮದಲ್ಲಿ ನಾವು ಮಾಡಿದಂಥ ಒಳ್ಳೆತನ ಈ ಜನ್ಮದಲ್ಲೇ ನಮ್ಮನ್ನು ಕಾಪಾಡುತ್ತೆ ನಾವು ಮಾಡಿದ್ದು ಕೆಟ್ಟದ್ದು ಕೊನೆಗೆ ನಾವು ಅದನ್ನು ಇಲ್ಲೇ ತೀರಿಸಿ ನಾವು ಹೋಗ್ಬೇಕಾಗುತ್ತೆ ಇದಕ್ಕೆ ನಿಮಗೆ ಉತ್ತರವಾಗಿ ನಾನೇ ಇಲ್ಲಿದ್ದೀನಿ ನಾನು ಮಾಡಿದ್ದು ನಾನು ಎಷ್ಟೋ ಜನಕ್ಕೆ ನಾನು ಹೆಲ್ಪ್ ಮಾಡಿದೆ ಆ ಎಲ್ಪು ನಾನು ಕಷ್ಟದಲ್ಲಿದ್ದಾಗ ಗಾಯತ್ರಿ ಮೇಡಮ್ ಅವ್ರ ಕಡೆಯಿಂದ ನನಗೆ ಈ ರೀತಿ ಎಲ್ಪ್ ಆಯಿತು ನಾನು ಇವತ್ತು ಸ್ಟೇಜ್ ಮೇಲೆ ಹೇಳಲೇಬೇಕು ಅನ್ನೋಕ್ಕೋಸ್ಕರನೇ ನಾನು ಇದ್ಕೊಂಡೆ ಹೇಳಿದೆ ಯಾಕಂದರೆ ಗಾಯತ್ರಿ ಮೇಡಮ್ ಅವರು ಬರೀ ಆರ್ಗ್ಯನಿಕ್ಕು ಮೇಳ ಮಾಡಿ ಬರೀ ಆರ್ಗ್ಯಾನಿಕ್ಕಿಂದ ಅಷ್ಟೇ ಹೇಳ್ತಿದ್ದಾರೆ ಏನಪ್ಪ ಇದು ಹಿಂಗೆ ಅಂತ ಕೆಲವೊಬ್ರಿಗೆ ಅನ್ಸ್ಬೋದು ಇದು ಯೂಟ್ಯೂಬ್ ಚಾನಲ್ ಎಷ್ಟೋ ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸೆಲ್ಲ ಅವರಿಗೂ ಕೂಡ ನಾನು ನಾನು ನನ್ನ ಕಡೆಯಿಂದ ನನ್ನ ಮನಸ್ಪೂರ್ವಕವಾಗಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಕೂಡ ನಮ್ಮ ತಂದೆಯವರು ಹಾಸ್ಪಿಟ್ಲಲ್ಲಿದ್ದಾರೆ ಇವತ್ತು ಕೂಡ ನಿನ್ನ ಆಪ್ರೇಷನ್ ಮುಗಿಸಿ ನಾನು ಇಲ್ಲಿಗೆ ಬಂದೆ ಇದೇ ಥರ ಸಹಾಯ ಎಲ್ರಿಗೂ ಎಲ್ ಒಬ್ಬರಿಗೊಬ್ರು ಸಹಾಯ ಮಾಡೋದ್ರಿಂದ ನಮ್ಮ ಒಂದು ಒಳ್ಳೆತನ ನಾವು ತೋರಿಸ್ಕೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ ನಾನು ಒಂದೆರಡು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸ್ನೇಹಿತರಿಗೂ ಮತ್ತು ಗಾಯತ್ರಿ ಮೇಡಮ್ ಅವರಿಗೂ ಮತ್ತು ರವಿ ಸರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಮೈಕ್ ಸಿಗುತ್ತೋ ಇಲ್ಲೋ ಅಂತ ಅನ್ಕೊಂಡೆ ನಾನು ತುಂಬಾ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಮಾತಾಡೋಕೆ ಅವಕಾಶ ಬಂದೇ ಬರುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೆ ಆದರೆ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಸಿಗಲ್ಲೇನೋ ಅಂತ ಅನ್ಕೊಂಡೆ ತುಂಬ ಎಲ್ಲರೂ ಬ್ಯುಸಿ ಇದ್ರು ಆದರೆ ಸ್ಟೇಜ್ ಮೇಲೆ ಬಂದು ಮಾತಾಡ್ಬೇಕಾದ್ರೆ ಅನ್ಕೊಂಡಿದ್ದು ಮಾತಾಡಬೇಕು ಅಂತ ಅನ್ಕೊಂಡ್ರೆ ಈ ಮೈಕ್ ಬೇರೆ ಕೈ ಕೊಡ್ತಾ ಹೋಯ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗ ನನ್ನ ಹತ್ರ ಒಂದು ಐದಾರು ಜನ ಹೆಣ್ಮಕ್ಳು ಬಂದರು ಸರ್ ಮಂಚಿ ಸರ್ ನನಗೆ ಪರಿಚಯ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿಯಾಗುತ್ತೆ ಸರ್ ಎಷ್ಟು ಖುಷಿ ಆಗುತ್ತೆ ಸರ್ ನೀವು ನನ್ನ ಪರಿಚಯ ಅಂತ ಅವ್ರಿಗೆ ಗೊತ್ತಿಲ್ಲ ಅವರು ನನಗೆ ಪರಿಚಯ ಅಂತ ಅಂದ್ಕೊಳಕ್ಕೆ ನಾನು ಎಷ್ಟು ಖುಷಿ ಪಡ್ತೀನಿ ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಅವ್ರು ಹೇಳ್ತಾರೆ ನನಗೆ ಯಾರಾದರೂ ಬಂದಾಗ ಸರ್ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸಕ್ಸಸ್ ಆಗೋಕ್ಕೆ ಏನು ಸರ್ ಕಾರಣ ನೀವು ಅಂತ ನಾನು ಏನಂತ ಹೇಳಬೇಕು ಅಂತ ಗೊತ್ತಿಲ್ಲ ಕಡಿಮೆ ಸಮಯ ಕಡಿಮೆ ಸಮಯ ಅಂತ ಎಲ್ಲರೂ ಹೇಳ್ತಾರೆ ನಾನೊಂದು ಉದ್ಯಮಶೀಲ ತರಬೇತಿ ಅಂತ ಒಂದು ಹದಿಮೂರು ದಿನ ತರಬೇತಿಗೆ ಹೋಗಿದ್ದೆ ಕೊನೆಯ ದಿನ ಅಧ್ಯಕ್ಷರು ಭಾಷಣ ಆಗೋವರೆಗೂ ಯಾರೂ ಕಾಯಲಿಲ್ಲ ಎಲ್ಲರೂ ಮಾತಾಡಿದ್ರು ಮಾತಾಡಿದ್ದು ಎಲ್ಲರೂ ಸುಮ್ಮನೆ ಮಾತಾಡ್ತಾರಂತ ಎಲ್ಲ ಎದ್ದೋದ್ರು ನಾವು ನಾಲ್ಕು ಜನ ಉಳಿದಿದ್ವಿ ಆ ನಾಲ್ಕು ಜನ ಅಧ್ಯಕ್ಷರು ಮಾತಾಡ್ಬೇಕಾರೆ ಹೇಳಿದ್ರು ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕಾದ್ರೆ ಮಾರುತಿ ನೀವೆಲ್ಲರೂ ತಿಳ್ಕೊಂಡಿರಬೇಕು ಮೊದಲನೇದಾಗಿ ತುಂಬ ಪೇಶನ್ಸು ನೀನು ಮಾಡೋ ಕೆಲಸದ ಬಗ್ಗೆ ನಿನಗೆ ನೂರಕ್ಕೆ ನೂರು ಗೊತ್ತಿದೆಯಲ್ಲೋ ಒಂದು ತಿಳ್ಕೊಳ್ಬೇಕು ನೀನು ಇದೆಲ್ಲ ನೀನು ರೆಡಿ ರೆಡಿ ಇದೆಯಾ ಅಂತ ಅಂದಾಗ ನೀನು ಈ ಯಾವುದಾದ್ರೂ ವ್ಯವಹಾರಕ್ಕೆ ಬಾ ಅಂತ ಸರಿ ಸರ್ ನಾನು ಯಾವುದಾದ್ರೂ ವ್ಯವಹಾರ ಮಾಡಬೇಕು ಅಂತ ಅಂದ್ಕೊಂಡಾಗ ಸರ್ ನೀವೇನೋ ಹದಿಮೂರು ದಿನ ನಂಗೆ ಟ್ರೈನಿಂಗ್ ಕೊಟ್ಬಿಟ್ರಿ ನೀನು ಏನಾದರೂ ಮಾಡ್ಕೋ ಹೋಗಿ ನಿನ್ಗೆಲ್ಲ ಚೆನ್ನಾಗಿ ಬುದ್ಧಿ ಇದೆ ಈಗ ನೀನು ನೀನು ಸ್ವಂತ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ತೀಯಾ ಅಂತ ಹೇಳಿದ್ರು ಬಟ್ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ತೀವಿಲ್ಲ ಗೊತ್ತಿಲ್ಲ ದುಡ್ಡಂತೂ ಬೇಕಲ್ವಾ ಸರ್ ಮಾಡೋದಕ್ಕೆ ಅಂತ ಎಲ್ಲದಕ್ಕೂ ದುಡ್ಡಂತೂ ಬೇಕಾಗಿರಲ್ಲ ನಮ್ಮ ತಲೆಯಲ್ಲಿ ಒಂದು ಆಲೋಚನೆ ಇರಬೇಕು ನಾನು ಮಾಡಿದ್ರೆ ಸಕ್ಸಸ್ ಆಗ್ತೀನ ಇಲ್ಲ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಇಲ್ಲಿ ಕುಂತಿರೋರಲ್ಲಿ ಒಬ್ಬರಾದರೂ ಅರ್ಥ ಮಾಡ್ಕೊಳ್ತಾರೆ ಯಾರು ಏನೇ ಮಾಡ್ಲಿ ಯಾವ್ದಾದ್ರು ವ್ಯವಹಾರ ಮಾಡಬೇಕು ಅನ್ಕೊಂಡಾಗ ದಯವಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆಲ್ಲರಿಗೂ ಸ್ವಲ್ಪ ಸಮಯ ತಿಳ್ಕೊಳ್ಳಿ ಏನೇ ಕೆಲಸ ಮಾಡಿ ಸ್ವಂತ ವ್ಯವಹಾರ ಮಾಡ್ಬೇಕಾರೆ ಒಂದು ಸಮಯ ಕೊಡಿ ಆ ಬಿಸ್ನೆಸ್ಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ಮೊದಲನೇದಾಗಿ ಎಲ್ಲರೂ ಸ್ಟಾರ್ಟ್ ಮಾಡಿದ ತಕ್ಷಣನೇ ಸಕ್ಸಸ್ ಆಗುತ್ತೆ ಅಂತ ಯಾರು ತಿಳ್ಕೊಬೇಡಿ ಎಲ್ಲದಕ್ಕೂ ಸ್ವಲ್ಪ ಸಮಯ ಬೇಕು ಆ ಸಮಯನ ಕೊಟ್ಟು ಕೊಟ್ಟರೆ ಎಲ್ಲ ಬಿಸ್ನೆಸ್ಸು ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ ನಾನು ನನ್ನ ಶಾಪ್ ಓಪನ್ ಮಾಡ್ಬೇಕಾದ್ರೆ ರಿಟೇಲ್ ಶಾಪ್ ಓಪನ್ ಮಾಡ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಒಂದು ನಾನು ಡಿಸೈನ್ ಮಾಡ್ಕೊಂಡಿದ್ದೆ ಒಂದು ಸಾವಿರ ಒಂದು ಸಾವಿರ ದಿನ ನನ್ನ ಶಾಪ್ನ ಬಂದ್ ಮಾಡಿಕೊಡ್ದು ಎಂಥ ಹಬ್ಬ ಬರಲಿ ಯಾವುದೇ ಕಾರ್ಯಕ್ರಮ ಬರಲಿ ಒಂದು ಸಾವಿರ ದಿನ ಈ ಕ ಅಂಗಡಿನ ಬಂದ್ ಮಾಡು ಬಂದಿರೋ ಕಸ್ಟಮರ್ನ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಒಂದು ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿನ ಕಸ್ಟಮರ್ ನಮ್ಮ ಮನೆ ಹತ್ರ ಬರಲಿಲ್ಲ ಅಂದರೆ ಮೂವತ್ತನೇ ದಿನ ಬರೋವಂಥ ಕಸ್ಟಮರ್ನ ಯಾವ ರೀತಿ ನಡ್ಸ್ಕೊಳ್ತೀವಿ ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು ಯಾಕೆ ಅಂದರೆ ನಾವು ಈ ತಿಂಗಳು ಇಪ್ಪತ್ತೊಂಬತ್ತು ದಿನ ಕಸ್ಟಮರ್ ಬರಲಿಲ್ಲ ನಮ್ಮ ಅಂಗಡಿಗೆ ಮೂವತ್ತನೇ ದಿನ ಬಂದಂಥ ಕಸ್ಟಮರ್ಗೆ ಈ ಬಿಸ್ನೆಸ್ ಇಷ್ಟೇ ಬಿಡು ಅಂತ ತಿಳ್ಕೊಂಡು ಆ ಕಸ್ಟಮರ್ಗೂ ನಾವು ಚೆನ್ನಾಗಿ ರಿಪ್ಲೈ ಮಾಡಲಿಲ್ಲ ಅಂದರೆ ಯಾವುದೇ ಥರದ ಬಿಸ್ನೆಸ್ನ ನಾವು ಸಕ್ಸಸ್ ಆಗೋಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಹೇಳ್ತೀನಿ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರೆ ನನಗೆ ಪ್ರತಿ ಸರಿ ಬಂದು ಕೇಳಿದಾಗ ಸರ್ ಏನು ಸರ್ ಇಷ್ಟು ಜಲ್ದಿ ಸಕ್ಸಸ್ ಇಷ್ಟು ಜಲ್ದಿ ಸಕ್ಸಸ್ ಅಂದರೆ ನಾನು ಅಂದ್ಕೊಂಡಿದ್ದು ವ್ಯವಹಾರ ಮಾಡಬೇಕು ಅದು ಹದಿನೆಂಟು ತಿಂಗಳ ಹಿಂದ್ಗಡೆ ನಾನು ಶಾಪ್ ಓಪನ್ ಮಾಡಿದಾಗ ಒಂದು ಸಾವಿರ ದಿನ ಸಮಯ ಇಟ್ಕೊಂಡಿದ್ದೆ ನಾನು ಆದರೆ ಏನು ಮಾಡೋದು ಗಾಯತ್ರಿ ಮೇಡಮ್ ಅಷ್ಟೊಳಗೆ ನನಗೆ ಪರಿಚಯ ಆದರೂ ನಾನು ಸಾವಿರ ದಿನ ಅಂದ್ಕೊಂಡೆ ನಾನು ಸಕ್ಸಸ್ಗೆ ಅದು ಆರು ತಿಂಗಳಲ್ಲಿ ಇಷ್ಟು ಇಷ್ಟು ಮಟ್ಟಕ್ಕೆ ಬರ್ತೀನಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ ಗಾಯತ್ರಿ ಮೇಡಮ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಯಾಕೆಂದರೆ ಅವರು ನಮ್ಮ ಮನೆಗೆ ಬಂದಾಗ ನಾನು ತುಂಬ ಬರ್ತಾರೆ ಹೋಗ್ತಾರೆ ನಾನು ಆ್ಯಕ್ಚುಲಿ ನಾನು ರಾಜ್ಯ ಪ್ರಶಸ್ತಿ ತೊಗೊಂಡಿದ್ದೆ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದೆ ಇಬ್ಳು ಯಾರೋ ಬಂದಿರ್ತಾರೆ ಅವ್ರಿಗೆ ಅವ್ರಿಗೆ ಅನುಕೂಲ ಆಗುತ್ತೆ ಇದು ನಮ್ಗೆಲ್ಲಕ್ಕಿಂತ ಜಾಸ್ತಿ ಅನುಕೂಲ ಯೂಟ್ಯೂಬರ್ಗೆ ಆಗುತ್ತೆ ಇದು ಅವ್ರು ಬಂದಿರ್ತಾರೆ ಅಂತೇಳಿ ಅವ್ರು ಬಂದಾಗ ನಾನು ಮನೆಯಲ್ಲೂ ಇದ್ದಿಲ್ಲ ನನ್ನ ಕೆಲಸದ ಮೇಲೆ ನಾನು ಹೊರಗಡೆ ಹೋಗಿದ್ದೆ ಅವ್ರು ಬಂದಾಗಿತ್ತು ನಮ್ಮ ಮನೆಯಲ್ಲಿ ಅವರೇ ಅಪ್ಪ ಅಮ್ಮನ್ನ ಮಾತಾಡಿಸ್ತಿದ್ರು ಆಮೇಲೆ ಬಂದೆ ಸರಿಯಾಗಿ ಒಂದು ಟೀ ಕೊಡಲಿಲ್ಲ ಅವ್ರಿಗೆ ನಮ್ಮ ಮನೆಗೆ ಬಂದಾಗ ನೆನಪಿರಲಿ ನಿಮಗೆ ಅವ್ರು ಬಂದು ಹೋದ್ಮೇಲೆ ಆ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಗೊತ್ತಾಯ್ತು ಅವ್ರ ಅವ್ರ ಪ್ರಭಾವ ಹೆಂಗಿದೆ ಅಂತೇಳಿ ಹಂಗಾಗಿ ನನ್ನ ಜೀವನದಲ್ಲಿ ಯಾವತ್ತು ನಾನು ಆ ಕುಟುಂಬನ ಮರಿಬಾರ್ದು ಅಂತ ತಿಳ್ಕೊಳ್ತೀನಿ ನಾನು ತುಂಬ ಮಾತಾಡಬೇಕು ಅನ್ಸುತ್ತೆ ಕೇಳೋ ಜನಕ್ಕೆ ಪಾಪ ಅವ್ರು ಪರ್ಚೇಸ್ ಮಾಡೋರೆಲ್ಲ ತುಂಬ ಎಲ್ಲ ಎಲ್ಲರೂ ಬ್ಯುಸಿ ಇರೋದ್ರಿಂದ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ ಭಾಳ ಮಾತಾಡಬೇಕು ಅಂತ ಬಂದೆ ಬಟ್ ಅಷ್ಟೇ ನನಗೆ ನನ್ನ ಇನ್ನ ಇನ್ನೂ ಏನು ಹೇಳಬೇಕು ಅನ್ನೋದು ಸಡನ್ ಆಗಿ ನನಗೆ ನೆನಪಾಗ್ತಾ ಇಲ್ಲ